ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ಸರ್ಕಸ್ ಅನ್ನು ನಡೆಸ್ತಾ ಇದೆ. ಮಂಡ್ಯ ಅಖಾಡಕ್ಕಿಳಿಯೋದಕ್ಕೆ ಬಿವೈ ವಿಜೇಂದ್ರ ತಯಾರಿಯನ್ನು ನಡೆಸುತ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಹೇಗಾದ್ರೂ ಮಾಡಿ ಈ ಬಾರಿ ಕಮಲ ಅರಳಿಸಲೇಬೇಕು. ಇದು ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ನೀಡಿರುವ ಟಾಸ್ಕ್ ಕೂಡ ಹೌದು. ಇವತ್ತು ಮೇಲುಕೋಟೆ ಮಳವಳ್ಳಿ ಕ್ಷೇತ್ರದಲ್ಲಿ ಮತಭೇಟಿಯನ್ನ ಬಿವೈ ವಿಜೇಂದ್ರ ಮಾಡುತ್ತಾರೆ. ಮೇಲುಕೋಟೆ ಬಿಜೆಪಿ ಅಭ್ಯರ್ಥಿ ಇಂದ್ರೇಶ್ ಪರ ಪ್ರಚಾರವನ್ನು ಮಾಡಲು ಹೊರಟಿದ್ದಾರೆ. ವಿಜೇಂದ್ರ ಬೆಳಗ್ಗೆ 10:30ಕ್ಕೆ ಪಾಂಡವಪುರ ದುದ್ದ ಹೋಬಳಿಯಲ್ಲಿ ಪ್ರಚಾರವನ್ನು ನಡೆಸುತ್ತಾರೆ. ಲಿಂಗಾಯತ ಮತಗಳ ಸೆಳೆಯೋದಕ್ಕೆ ಮಾಸ್ಟರ್ ಪ್ಲಾನ್ ಬಿಜೆಪಿದು. ಮಧ್ಯಾಹ್ನ 2:30ಕ್ಕೆ ಮಳವಳ್ಳಿಗೆ ವಿಜೇಂದ್ರ ಹೋಗ್ತಾರೆ. ಮಳವಳ್ಳಿ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಪರ ಮತಯಾಚನೆ ನಡೆಸುತ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅರಳಿಸಬೇಕು ಅನ್ನೋದು ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ನೀಡಿರುವಂತಹ ಟಾಸ್ಕ್ ಕೂಡ ಹೌದು. ಹೇಗಾದ್ರೂ ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಭದ್ರಕೋಟೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಈಗ ಬಿಜೆಪಿ ಅಭ್ಯರ್ಥಿ ಇಂದ್ರೇಶ್ ಪರ ಪ್ರಚಾರ ಮಾಡೋದಕ್ಕೆ ಜೊತೆಗೆ ಮಳವಳ್ಳಿ ಬಿಜೆಪಿ ಅಭ್ಯರ್ಥಿ ಮುನಿರಾಜ್ ಪರ ಮತಯಾಚನೆ ಮಾಡೋದಕ್ಕೆ ವಿಜೇಂದ್ರ ಅವರು ಹೊರಟಿದ್ದಾರೆ. ಇದು ಸ್ಟ್ರಾಟಜಿ ಇಷ್ಟೇ, ಅಲ್ಲಿರುವಂಥ ಲಿಂಗಾಯತರ ಮನವೊಲಿಕೆ ಅಥವಾ ಬಿಜೆಪಿಯತ್ತ ಸೆಳೆಯೋದಕ್ಕೆ ವಿಜೇಂದ್ರ ಅವರನ್ನು ಅಲ್ಲಿ ಕಳಿಸಿರುವಂಥದ್ದು.